ಸುರೇಶ್ ಗೌಡ್ರು ಎರಡನೇ ಬಾರಿ ಶಾಸಕರು ಒಂದು ಬಾರಿ ಕಾಂಗ್ರೆಸ್ಸಿಂದ ಒಂದು ಬಾರಿ ಜೆ ಡಿ ಎಸ್ ಇಂದ ಚಲರಾಯಸ್ವಾಮಿ ಅವರು ಪಕ್ಷವನ್ನು ತೊರೆದು ಹೋದ ನಂತರ ಜೆ ಡಿ ಎಸ್ಗೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಪರ್ಯಾಯ ಲೀಡರ್ಶಿಪ್ ಬೇಕಾಗಿತ್ತು ಸೊ ಮೇಲ್ಕೋಟೆ ಪುಟ್ರಾಜು ಅವರ ನಂತರ ತಮ್ಮಣ್ಣವರು ಇದ್ರು ತಮ್ಮಣ್ಣವರು ಸೀನಿಯರ್ ಇದ್ದಾರೆ ಪುಟ್ಟರಾಜು ಅವರು ಇದ್ದಾರೆ ಸುರೇಶ್ ಗೌಡ್ರು ಸಹ ಸಮರ್ಥ ಸಮರ್ಥಿದ್ದಾರೆ ಜಿಲ್ಲಾ ನಾಯಕತ್ವ ಬಂದಾಗ ಕಂಪೇರ್ಡ್ ಟು ಪ್ರೀವಿಯಸ್ ಇಂದಿನ ದಿನಗಳು ನೋಡಿದ್ರೆ ಆ ಮಟ್ಟಿಗೆ ಪ್ರಬಲ ನಾಯಕತ್ವ ಮಂಡ್ಯ ಜಿಲ್ಲೆಗಿಲ್ಲ ಎಲ್ಲದಕ್ಕೂ ಕುಮಾರಣನೇ ಬರಬೇಕಿಲ್ಲಿ ಮಂಡ್ಯಗೆ ಅಂತಿದೆ ಯಾಕೆ ಅವರೇ ನಮ್ಮ ನಾಯಕರಲ್ವಾ ಹ್ಞೂ ಹ್ಮ್ 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 ಅವರೆಲ್ಲ ತೀರ್ಮಾನ ತೆಗೆದುಕೊಳ್ತಾರೆ ಅದನ್ನು ಫಾಲೋ ಮಾಡ್ತೀವಿ ಅಷ್ಟೇ ಹ್ಮ್ ಒಂದು ಲೋಕಸಭೆ ಚುನಾವಣೆ ಸೋಲಿನ ನಂತರ ವಿಧಾನಸಭೆ ದಿಗ್ವಿಜಯ ಏಳು ಕೇಳು ಜೆ ಡಿ ಎಸ್ನ ಇತಿಹಾಸದಲ್ಲಿ ಏನು ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಕಾ ಜೆ ಡಿ ಎಸ್ ಗೆಲ್ತು ಒಂದು ಬಿಜೆಪಿ ಪ್ರೀತಮ್ ಗೌಡ್ರು ಆದರೆ ಮಂಡ್ಯ ಜನ ಏಳು ಕೇಳು ಸಹ ಜೆ ಡಿ ಎಸ್ ಗೆಲ್ಸಿದ್ರು ಬಿಡಿ ಅದಾದ್ಮೇಲೆ ನಾರಾಯಣಗೌಡರು ರಾಜೀನಾಮೆ ಕೊಟ್ಟು ಆ ಕಡೆ ಹೋಗ್ಬಿಟ್ರು ಅದು ಬೇರೆ ಕತೆ ಒಂದು ಮೈನಸ್ ಆಯಿತು ಅದಾದ ಮೇಲೆ ಲೋಕಸಭೆ ಚುನಾವಣೆ ಸೋಲ್ತೀರಿ ಎಮ್ ಎಲ್ ಸಿ ಚುನಾವಣೆಯನ್ನು ಅಪಾಜಿಗೌಡರು ಸೋಲ್ತಾರೆ ನೀವು ಟಂಕ ಕಟ್ಕೊಂಡು ಓಡಾಡ್ತೀರಿ ಚಕ ಕಾಲ್ ಚಕ್ರ ಕಟ್ಕೊಂಡು ಮಂಡ್ಯ ತುಂಬಾ ಮಂಡ್ಯ ಜಿಲ್ಲೆಯಲ್ಲ ಓಡಾಡ್ತೀರಿ ಲೋಕಲ್ ಬಾಡಿ ಎಕ್ ಗೆಲ್ಸ್ಬೇಕು ಅಂತ ಆಗಲ್ಲ ಅಂಡ್ ಪದವೀಧರ ಕ್ಷೇತ್ರದಲ್ಲಿ ಚುನಾವಣೆ ಜೆಡಿಎಸ್ ಸೋಲುತ್ತೆ ಮೂರು ಚುನಾವಣೆಗಳ ಸೋಲು ಹಳೆ ಮೈಸೂರು ಭಾಗದಲ್ಲಿ ಈ ವಿಧಾನಸಭೆ ಚುನಾವಣೆ ಟಫ್ ಅನ್ಸಿದೆಯಾ ಇಲ್ಲ ನಾರ್ಮಲ್ ಆಗಿ ಓಕೆ ಈಗಲೂ ಸಹ ಆ ದಿಗ್ಬಜಯ್ ನಾವು ಸಾಧಿಸ್ ಮಂಡ್ಯ ಜಿಲ್ಲೆಯಲ್ಲಿ ಅಂತ ಅನ್ಸಿದೆ ತಮಗೆ ಆ ಮೂರು ಚುನಾವಣೆಗಳು ನಮ್ಮ ಸ್ವಯಂಕೃತ ಅಪರಾಧದಿಂದ ಆಗಿರ್ತಕ್ಕಂಥವು ಯಾರೇ ತಪ್ಪು ಮಾಡಿದ್ರು ಸಹ ಹ್ಞೂ ನಾವೆಲ್ಲ ಮಾಡಿದ್ದೀವಿ ಹ್ಞೂ ಅದೇ ಮುಂದೆ ಬರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅವ್ರು ಕೊಟ್ಟಿಟ್ಟಿರ್ತಕ್ಕಂಥ ಕೊಟ್ಟಂಥ ಹಿಂದೆ ಕೊಟ್ಟಂಥ ಕಾರ್ಯಕ್ರಮಗಳು ಮುಂದೆ ಕೊಡ್ತಾರೆ ಅಂತಕ್ಕಂಥ ಜನಗಳಲ್ಲಿ ಏನಿದೆ ಆಶಾಭಾವನೆಗಳು ಅವ್ರ ಕಾರ್ಯಕ್ರಮಗಳ ನಂಬಿಕೆ ಅದನ್ನು ಉದ್ದೇಶ ಇಟ್ಕೊಂಡು ನಮ್ಮ ಪಕ್ಷದ ಎಲ್ಲ ಶಾಸನ ಗೆಲ್ಲಿಸ್ತಾರೆ ಅಂತ ನಿರೀಕ್ಷೆ ನಾವಿದ್ದೀವಿ